ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಮೇ ಸನ್ನಿಧತ್ತಾಂ ಸದಾ ಹೃದಿ ನಿಗಮಾಂತ ಮಹಾದೇಶಿಕರ ದಯಾಶತ್ಕ ಎನ್ನುವಂತಹ ಉತ್ತಮವಾದ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತೆರಡು ಶ್ಲೋಕಗಳ ಅರ್ಥಾನುಸಂಧಾನ ಮಾಡಿದೆವು ಈಗ ಇಪ್ಪತ್ತ್ ಶ್ಲೋಕ ಜಲಧೇರಿವ ಶೀತಾ ದೇ ತ್ರಿಷಶೈಲಾಧಿಪೇ ಸ್ವಭಾವ ಪ್ರಲಯಾರೀಕ್ಷ ಪ್ರಸಭಂ ಗ್ರಾಹಯಸಿ ಪ್ರಸಕ್ತಿ ದಯಾಿಯನ್ನ ದಯೇ ಅಂತ ಸಂಪೋಧನೆ ಮಾಡ್ತಾರೆ ದಯೇ ಜಲಧೇ ಶೀತತಾ ಇವ ಸಮುದ್ರಕ್ಕೆ ಶೈತ್ಯವು ಹೇಗೆ ಸ್ವಾಭಾವಿಕವೋ ಹಾಗೆ ವೃಷಶೈಲಾಧಿಪತೆ ಆ ಶ್ರೀನಿವಾಸನಿಗೆ ಸ್ವಭಾವಭೂತ ತ್ವ ನೀನು ಸ್ವಭಾವವೇ ಆಗಿರುವೆ ಪ್ರಳಯ ಏನು ಮಾಡ್ತೀಯ ಅಂದರೆ ಪ್ರಳಯಾರಭಟೀ ನಟೀಂ ಮಹಾಪ್ರಳಯವೆಂಬ ಉದ್ಧತವಾದ ನೃತ್ಯ ಆರಭಟಿ ಅನ್ನೋದು ಉದ್ಧತ ನೃತ್ಯ ಅದನ್ನು ನಟೀಂ ನಟನೆ ಮಾಡೋಕ್ಕೆ ಇಚ್ಛೆ ಪಡ್ತಿರುವಂತಹ ತದೀಕ್ಷಾಂ ಭಗವಂತನ ಸಂಕಲ್ಪರೂಪವಾದ ಜ್ಞಾನವನ್ನು ಪ್ರಸಭಂ ಬಲಾತ್ಕಾರವಾಗಿ ನೀನು ತಡೆದು ಪ್ರಸಕ್ತಿ ಲಾಸ್ಯಂ ಗ್ರಹಿಸಿ ಪ್ರಸನ್ನವಾದ ಸುಕುಮಾರ ನರ್ತನವನ್ನಾಗಿ ಕೈಗೊಳ್ಳುವಂತೆ ನೀನು ಮಾಡ್ತೀಯಾ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಶ್ರೀನಿವಾಸನು ದಯೆಗೆ ಅಧೀನನಾಗಿದ್ದಾನೆ ಆದರೆ ಆಗಾಗ ಅವನಿಗೆ ಕೋಪ ಉಂಟಾಗುತ್ತೆ ಅದು ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಇಲ್ಲಿ ಅವನ ದಯೆ ಸ್ವಾಭಾವಿಕವಾದದ್ದೇ ಆದರೆ ಕೆಲವು ಸಮಯಗಳಲ್ಲಿ ಅವನು ಕೋಪವನ್ನು ಧರಿಸಿಕೊಳ್ತಾನೆ ತನ್ನ ಮೇಲೆ ಸರ್ವೇಶ್ವರನಾದ್ದರಿಂದ ಕೆಲವು ಕಾರ್ಯಗಳನ್ನು ಅವನು ನೆರವೇರಿಸಬೇಕಾದ್ದರಿಂದ ಆದರೆ ಆ ಸಮಯಗಳಲ್ಲಿಯೂ ದಯಾದೇವಿಯು ಅವನೊಡೆಯ ನೊಡನೆ ಇದ್ದು ಅದನ್ನು ದಯಾಕಾರ್ಯವಾಗಿಯೇ ಪರಿಣಮಿಸಿಬಿಡ್ತಾಳೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ದಯಾ ದಯೆ ಎನ್ನುವುದು ಶ್ರೀನಿವಾಸನಿಗೆ ಸ್ವಭಾವವಂತೆ ಉತ್ಸರ್ಗದಂತೆ ಅಂತ ಹೇಳಿದ್ರು ಉತ್ಸರ್ಗ ಅಪವಾದ ನ್ಯಾಯ ಅಂತ ಹೇಳ್ತಾರೆ ಅದು ಒಂದು ಜನರಲ್ ರೂಲ್ ಥರ ಉತ್ಸರ್ಗ ಅನ್ನೋದು ಕೋಪ ಅನ್ನೋದು ಅದಕ್ಕೆ ಅಪವಾದ ಅವಕಾಶವಿಲ್ಲದೆ ಇರೋದರಿಂದ ಆ ಕೋಪಕ್ಕೆ ಅಪವಾದ ಆ ಅಪವಾದಕ್ಕೆ ಅಪವಾದ ಉಂಟಾಗ್ಬಿಟ್ರೆ ಮತ್ತೆ ಉತ್ಸರ್ಗವೇ ಬಂದುಬಿಡುತ್ತೆ ಅಂತ ಇಲ್ಲಿ ಚಮತ್ಕಾರವಾಗಿ ವ್ಯಾಖ್ಯಾನದಲ್ಲಿ ನಮಗೆ ಆಚಾರ್ಯರು ತೋರಿಸ್ತಾರೆ ಅಪವಾದ ಅಂದರೆ ಎಕ್ಸೆಪ್ಷನ್ನು ಭಗವಂತನಿಗೆ ಪ್ರಬಲವಾದ ಕೋಪ ಬರುವುದಂತೆ ಕಾಲದಲ್ಲಿ ಆಗ ಅವನು ಎಲ್ಲವನ್ನು ಉಪಸಂಹಾರ ಮಾಡ್ತಾನೆ ಆ ಸಮಯದಲ್ಲಿ ಅವನಿಗೆ ಪ್ರಸನ್ನತೆ ಉಂಟು ಮಾಡಿ ಅದನ್ನು ದಯಾಕಾರ್ಯವನ್ನಾಗಿಯೇ ಮಾಡಿಬಿಟ್ರೆ ಆಗ ಅದು ಸಹ ದಯೆಗೆ ಅಧೀನನಾಗಿದ್ದಾನೆ ಶ್ರೀನಿವಾಸ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸುತ್ತಲ್ಲ ಅದನ್ನು ಸ್ತೋತ್ರೆ ಮಾಡ್ತಾರೆ ಇಲ್ಲಿ ಜಲಧೇರಿವ ಶೀತತ ದಯೆ ನೀರು ಶೀತಳವಾಗಿರುವುದು ಸ್ವಾಭಾವಿಕ ಸಾಮಾನ್ಯ ನೀರಿಗೆ ಮಹಾ ಮಹಾಸಮುದ್ರ ಭಗವಂತ ಅಗಾಧವಾದ ಜಲಧಿ ಅವನಿಗೆ ಹೇಳಬೇಕೆ ಅವನಿಗೆ ಶೈತ್ಯವಿದ್ಯೆ ಇರುವುದು ಆದರೆ ಔಷ್ಣ್ಯ ಅನ್ನೋದು ತಾತ್ಕಾಲಿಕವಾಗಿ ಬಂದು ಹೋಗುವಂತಹದ್ದು ಅಂತ ಋಷಶೈಲಾಧಿಪತೆಯೇ ದಯೆ ತ್ವ ಸ್ವಭಾವಭೂತ ಆ ಸ್ವಾಭಾವಿಕವಾದ ಭಗವಂತನ ಶೀತತೆ ಯಾವುದು ಅಂದರೆ ದಯಾ ದೇವಿಯೇ ಅಂತೆ ಇದನ್ನು ಸ್ವಾಮಿ ದೇಶಿಕನ್ ಸ್ವಾಭಾವಿಕೀತವದಯ ಎದಿನಾಂತರಾಯ ಅಂತ ಅವರು ಹೇಳ್ತಾರೆ ಆದ್ದರಿಂದ ದಯೆ ಸ್ವಾಭಾವಿಕವಾದದ್ದು ಮಿಕ್ಕ ಗುಣಗಳೆಲ್ಲ ಆಗಮ ಅಪಾಯಗಳು ಬರುತ್ತೆ ಹೋಗುತ್ತೆ ಆಗಾಗ ಅಂತ ಇಲ್ಲಿ ದಯೆಯನ್ನು ಸ್ತೋತ್ರ ಮಾಡ್ತಾರೆ ಅವನು ಪ್ರಲಯಾರಭಟಿ ನಟೀಂ ತದೀಕ್ಷ್ ಈ ಕ್ಷಾಮ ಅನ್ನುವುದು ಅವನ ಸಂಕಲ್ಪ ಶ್ರುತಿಯಲ್ಲಿಯೂ ಇದೇ ಶಬ್ದವನ್ನು ನೋಡಬಹುದು ನಾವು ಸ ಅನ್ನು ಅನ್ನುವಂತಹ ಶ್ರುತಿ ಇಲ್ಲಿ ಜ್ಞಾಪಕಕ್ಕೆ ಬರುತ್ತೆ ಸೃಷ್ಟಿ ಮಾಡಲು ಸಂಕಲ್ಪಿಸಿದನು ಅಂತ ಹೇಳುವ ಶ್ರುತಿಗಳಲ್ಲಿ ಬರುವ ಈ ಸಂಕಲ್ಪ ಈಕ್ಷಾ ಅನ್ನುವ ಶಬ್ದ ಇಲ್ಲಿ ಸ್ವಾಮಿ ದೇಶಗನ್ ಪ್ರಳಯ ಕಾರ್ಯದಲ್ಲಿಯೂ ಉಪಯೋಗಿಸಿ ಪ್ರಳಯದಲ್ಲಿಯೂ ಅವನು ಸಂಕಲ್ಪವನ್ನು ಮಾಡುತ್ತಾನೆ ಅದೇ ರೀತಿಯಲ್ಲಿ ಅಂತ ನಮಗೆ ತಿಳಿಸ್ತಾರೆ ಆರಭಟಿ ನಟಿ ಆರಭಟಿ ಅನ್ನೋದು ಉದ್ಧತವಾದ ನೃತ್ಯ ನಟಿ ಅಂದರೆ ಅದನ್ನು ನಟನೆ ಮಾಡಲು ಇಚ್ಛೆ ಅವನದು ಸಂಕಲ್ಪ ರೂಪವಾದ ಜ್ಞಾನ ಅದು ಭಯಂಕರವಾದದ್ದು ಆದರೆ ಈಗ ತಾನೇ ನಾವು ಸ್ತೋತ್ರ ಮಾಡಿದೆವು ಪ್ರಳಯವೂ ಅವನ ಕರುಣಾ ಕಾರ್ಯವೇ ಪ್ರತಿಸಂಚರ ಕೇಳಿಂ ಆಚರಿಸಿ ಅಂತ ಹೇಳಿದ್ರಲ್ಲ ಇದು ವಿರುದ್ಧ ಆಗಲಿಲ್ವೇ ಅಂದರೆ ಹೇಳ್ತಾರೆ ಇದು ವಸ್ತುತಃ ಕರುಣಾ ಕಾರ್ಯವೇ ಆದದ್ದು ಆದರೆ ಲೋಕದಲ್ಲಿ ಪ್ರಳಯ ಅನ್ನುವುದು ಜನಗಳಿಗೆ ಭಯಂಕರ ಅನ್ನುವಂತಹ ಒಂದು ತಿಳಿ ತಿಳಿದಿದ್ದಾರೆ ಜನಗಳು ಹಾಗೆ ಆದ್ದರಿಂದ ಹಾಗೆ ನಿರೂಪಿದ್ದಾರೆ ನಿರೂಪಿಸಿದ್ದಾರೆ ಅಷ್ಟೇ ಅಂತ ಹೇಳಿಬಿಟ್ಟು ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಆಚಾರ್ಯರು ಅದನ್ನು ಅವನ ಆ ಸಂಕಲ್ಪವನ್ನು ಪ್ರಸಭಂ ಇಚ್ಛೆ ಇಲ್ಲದಿದ್ದರೂ ಬಹಳ ಬಲವಂತವಾಗಿ ರಹಯಿಸಿ ಪ್ರಸಕ್ತಿ ಅವ್ರು ಹೇಳಿದ್ರು ನೀವು ಅದರ ಉಪಶಮನವನ್ನು ಮಾಡ್ತೀಯೇ ಆರಂಭಿಸಿದ ಒಂದು ರುದ್ರನಾಟ್ಯ ನಿಲ್ಲಿಸಿಬಿಡ್ತೀಯೇ ಅಂತ ಮತ್ತೆ ಅದನ್ನು ಪ್ರಸನ್ನವಾದ ಮಾರ್ಗದಿಂದ ಒಂದು ಲಾಸ್ಯವನ್ನಾಗಿ ಬದಲಾವಣೆ ಮಾಡಿಬಿಡ್ತೀಯೇ ದಯಾದೇವಿ ಅಂತ ಸ್ತೋತ್ರ ಮಾಡ್ತಾರೆ ಒಬ್ಬಳು ನರ್ತಕಿ ಒಂದು ಉದ್ಧತವಾದ ತಾಂಡವ ನೃತ್ಯವನ್ನು ಆರಂಭಿಸಿದರೆ ತಕ್ಷಣವೇ ಅದನ್ನು ಲಲಿತವಾದ ಲಾಸ್ಯವನ್ನಾಗಿ ಪರಿಣಮ ಪರಿಣಾಮ ಮಾಡುವ ಹಾಗೆ ಇದು ಅಂತ ಹೇಳಿಬಿಟ್ಟು ಆಗ ಇದರಿಂದ ಭಗವಂತನ ಅತ್ಯಂತ ಪ್ರಬಲವಾದ ಕೋಪವು ಕೂಡ ತಕ್ಷಣವೇ ಶಾಂತವಾಗುವುದು ದಯೆಯ ಪ್ರಭಾವದಿಂದಲೇ ಅನ್ನೋದರಿಂದ ದಯೆ ಅವನಿಗೆ ಸ್ವಾಭಾವಿಕವಾದದ್ದು ಅನ್ನೋದು ತಿಳಿಯುತ್ತೆ ಅವನ ಸಂಕಲ್ಪವನ್ನೇ ಕಾರ್ಯ ಮಾಡದಂತೆ ಮಾಡಿಬಿಡ್ತೀಯೇ ದಯಾದೇವಿ ಅಂತ ಸ್ತುತಿ ಮಾಡ್ತಾರೆ ಇಲ್ಲಿ ಭಗವಂತನ ಸಂಕಲ್ಪವೇ ಒಂದು ನರ್ತಕಿ ಆ ನರ್ತಕಿಯನ್ನು ಆಡಿಸುವವಳು ದಯಾದೇವಿಯಂತೆ ಆ ನರ್ತಕಿಯನ್ನು ಭಯಂಕರವಾದ ನರ್ತನ ಮಾಡುವುದನ್ನು ತಪ್ಪಿಸಿ ಸುಕುಮಾರವಾದ ನರ್ತನವನ್ನು ಮಾಡುವಂತೆ ತಕ್ಷಣವೇ ಪ್ರೇರಣೆ ಮಾಡ್ತಾಳೆ ದಯಾದೇವಿ ಇದರಿಂದ ಚೇತನರ ಅಪರಾಧಗಳಿಂದ ಕೋಪಗೊಂಡಂತಹ ಭಗವಂತ ಶಿಕ್ಷೆ ಮಾಡೋಕ್ಕೋಸ್ಕರ ಅವರಿಗೆ ಪ್ರಳಯ ಕಾರ್ಯವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಅವನ ಕೋಪವೆಲ್ಲ ಮಾಯವಾಗಿ ಅನುಕಂಪೆಯೇ ಉಂಟಾಗುವಂತೆ ದಯಾದೇವಿ ಮಾಡಿಬಿಡ್ತಾಳೆ ಅಂತ ಚಮತ್ಕಾರವಾಗಿ ಹೇಳ್ತಾರೆ ಇಲ್ಲಿ ಆಗ ಮತ್ತೆ ಭಗವಂತ ದಯಾಕಾರ್ಯವಾದ ಸೃಷ್ಟಿಯನ್ನು ಕೈಗೊಂಡು ಚೇತನರಿಗೆ ಶರೀರ ಇಂದ್ರಿಯ ಜ್ಞಾನ ಕ್ರಿಯಾಶಕ್ತಿ ಎಲ್ಲವನ್ನು ಕರುಣಿಸಿ ಅವರು ತಮ್ಮ ಆತ್ಮೋದ್ಧಾರ ಮಾಡಿಕೊಳ್ಳುವಂತೆ ಮಾಡ್ತಾನೆ ಹೀಗೆ ಪ್ರಳಯ ಕಾರ್ಯವು ಕೂಡ ಚೇತನರ ಪರಿಪಾಲನೆಗಾಗಿ ಅಂತ ತಿಳಿಯುತ್ತೆ ಪ್ರಳಯ ಕಾರ್ಯವು ಎಲ್ಲ ಚೇತನರಿಗೂ ಭಗವಂತ ಒಂದು ವಿಶ್ರಾಂತಿ ಕೊಡ್ತಾನೆ ಸ್ವಲ್ಪ ಕಾಲ ಅವರು ಹಳೆಯ ವಾಸನೆಗಳನ್ನೆಲ್ಲ ಮರೆತು ಒಳ್ಳೆಯ ಮಾರ್ಗದಲ್ಲಿ ಪ್ರವೃತ್ತರಾಗಲಿ ಅಂತ ಹೇಳಿ ಅವನು ಕೊಡುವ ವಿಶ್ರಾಂತಿಯೇ ಆದ್ದರಿಂದ ಅದು ದಯಾಕಾರ್ಯವೇ ಅದು ಹೇಗೆ ಸಾಧ್ಯ ಅಂದರೆ ದಯಾದೇವಿಯಿಂದಲೇ ಹಾಗೆ ಸಾಧ್ಯವಾಗುತ್ತೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಜಲಧೇರಿವ ಶೀತಾ ದಯೇತ್ವ ಋಷಶೈಲಾಧಿಪತೆ ಸ್ವಭಾವಭೂತ ಪ್ರಳಯಾರ್ಪಟೀ ನಟೀಂ ತದೀಕ್ಷಾಂ ಪ್ರಸಭಂ ಗ್ರಾಹಯಿಸಿ ಪ್ರಸಕ್ತಿ ಲಾಸ್ಸಂ ಅಂತ ಹೇಳಿಬಿಟ್ಟು ಮುಂದಿನ ಶ್ಲೋಕ ನಾಲ್ಕು ಪ್ರಣತ ಪ್ರತಿಕೂಲ ಮೂಲಘಾತಿ ಪ್ರತಿಘಃ ಕೋಪಿ ವೃಷಾಚಲೇಶ್ವರಸ ಕಲಮೇ ಯವಸಾಪಚಾಯ ಕರುಣೆ ಕಿಂಕರ ತವೋಪಯತಿ ಪ್ರಣತ ಪ್ರತಿಕೂಲ ಮೂಲಘಾತಿ ಕರುಣೆ ಅಂತ ಇಲ್ಲಿ ಸಂಬೋಧನೆ ಎಲೆ ದಯಾದೇವಿಯೇ ಪ್ರಣತ ಅಂದರೆ ಆಶ್ರಿತರು ಪ್ರಣತರು ಶರಣಾಗತರು ಅವರ ಪ್ರತಿಕೂಲ ವಿರೋಧಿಗಳನ್ನೆಲ್ಲ ಮೂಲಘಾತಿ ಸಮೂಲವಾಗಿ ನಾಶಪಡಿಸುವಂತಹದ್ದು ಕೋಪಿ ವೃಷಾಚಲೇಶ್ವರಸ ಪ್ರತಿಗಃ ಆ ಶ್ರೀನಿವಾಸನ ಪ್ರತಿಘ ಅಂದರೆ ಕೋಪ ಕೋಪಿ ಅಂತ ಹೇಳಿದ್ರೆ ಅದು ಅನಿರ್ವಚನೀಯವಾದದ್ದು ಹೀಗೆ ಇಷ್ಟು ಅಂತ ಹೇಳಕ್ಕೆ ಸಾಧ್ಯವಿಲ್ಲದಂತಹ ಅವನ ಕೋಪ ಅದರ ದಯಾದೇವಿಗೆ ಕೈಂಕರ್ಯ ಕಿಂಕರತ ಕಿಂಕರ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಹೇಗೆ ಅಂದರೆ ಕಲಮೆ ಯವಸಾಪಚಾಯ ನೀತ್ಯ ಪೈರುಗಳಲ್ಲಿ ಕಲಮೆ ಅಂದರೆ ಪೈರುಗಳಲ್ಲಿ ಯವಸಾಪಚಾಯ ಯವಸ ಅಂದರೆ ಯವಸ ಅಂದರೆ ಕಳೆ ಅದನ್ನು ಅಪಚಾಯ ನೀತ್ಯ ಕಿತ್ತು ಹಾಕುವ ಒಂದು ನ್ಯಾಯ ಅದರಂತೆ ನಿನಗೆ ಕಿಂಕರತಾಂ ಉಪಯಾತಿ ನಿನಗೆ ಸೇವಕನಾಗಿರುವಿಕೆಯನ್ನು ಹೊಂದುತ್ತೆ ಅಂತ ಇಲ್ಲಿ ಬಹಳ ಸುಂದರವಾಗಿ ಸ್ತೋತ್ರ ಮಾಡ್ತಾರೆ ಭಗವಂತನಿಗೆ ಪ್ರಳಯದಲ್ಲಿ ಬರುವ ಕೋಪದ ಶಮನವನ್ನು ದಯಾಕಾರ್ಯವೇ ಅಂತ ಸ್ತೋತ್ರ ಆಯಿತು ಈಗ ಭಗವಂತನನ್ನು ಆಶ್ರಯಿಸಿದವರಿಗೆ ಆ ಆಶ್ರಿತರ ಪ್ರತಿಕೂಲರು ಯಾರ್ಯಾರಿದಾರೋ ಅವರಿಗೆ ಅವರ ಮೇಲೆ ಬರುವ ಕೋಪ ಭಗವಂತನಿಗೆ ಅದು ಕೂಡ ದಯೆಗೆ ಅಧೀನವಾದದ್ದೇ ಅಂತ ಸ್ತೋತ್ರ ಮಾಡ್ತಾರೆ ಶ್ರೀನಿವಾಸನು ಕೃಷಿವಲ ಆದ್ದರಿಂದ ಕೃಷಿ ಪ್ರಸಿದ್ಧವಾದ ಒಂದು ದೃಷ್ಟಾಂತವನ್ನೇ ಇಲ್ಲಿ ಸ್ವಾಮಿ ಹೇಳ್ತಾರೆ ಭಗವಂತನು ಅವನ ಕ್ರೋಧ ಹೇಗೆ ದಯೆಗೆ ಅಧೀನವಾಗಿದೆ ಅಂತ ಯಾಕೆ ಅಂದರೆ ದಯೆಯೂ ಸಹ ಕೃಷಿವಲದ ದಯೆ ತಾನೆ ಆದ್ದರಿಂದ ಅವನ ಭಗವಂತನ ಅವತಾರಗಳಿಗೆ ಏನು ಕಾರಣ ಅಂತ ಭಗವಂತನೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆಯ ಅಂತ ಹೇಳಿಬಿಟ್ಟು ಅಲ್ಲಿ ಮೊದಲು ಹೇಳಿದ್ದು ಪರಿತ್ರಾಣಾಯ ಸಾಧೂನಾಂ ಸಾಧು ಪರಿತ್ರಾಣವೇ ಪ್ರಧಾನವಾದದ್ದು ವಿನಾಶಾಯ ದುಷ್ಕೃತಾಂ ಅಚ್ಚ ಚಕಾರದಿಂದ ದುಷ್ಕೃತಿಗಳ ನಾಶ ಮಾಡುವುದು ಉದ್ದೇಶ ಅಂತ ಗೊತ್ತಾಗುತ್ತೆ ಆದ್ದರಿಂದ ಪ್ರಧಾನವಾದದ್ದು ಸಾಧು ಪರಿತ್ರಾಣವೇ ಆ ಸಾಧು ಪರಿತ್ರಾಣಕ್ಕೆ ಅಡ್ಡಿ ಬರುವಂತಹ ದುಷ್ಕೃತಿಗಳು ಯಾರಿದಾರೋ ಅದನ್ನೆಲ್ಲ ನಾಶ ಮಾಡಬೇಕಾದ್ದು ಅವನಿಗೆ ಆನುಷಂಗಿಕವಾಗಿ ಬರುತ್ತೆ ಈ ಸಾಧು ಪರಿತ್ರಾಣಕ್ಕೆ ಇದು ಆ ಇದು ದಯಾಕಾರ್ಯವೇ ಅದಕ್ಕೆ ಆನುಷಂಗಿಕವಾಗಿ ಅದು ಬರೋದರಿಂದ ದುಷ್ಕೃತ ವಿನಾಶವೂ ಸಹ್ಯವೇ ಆಗಿಬಿಡುತ್ತೆ ಅದು ಹೇಗೆ ಸ್ವಾಮಿ ದೇಶಗನ್ ಹೇಳ್ತಾರೆ ಸಸ್ಯಗಳು ಬೆಳೆಯಲು ಕಳೆಗಳನ್ನೆಲ್ಲ ಕೀಳಬೇಕು ಇಲ್ಲದೆ ಹೋದರೆ ಆ ಕಳೆಗಳಿಗೆ ಎಲ್ಲ ಸತ್ತು ಬೆಲ್ಲ ಹೋಗಿ ಸಸ್ಯಗಳು ಬೆಳೆಯೋದನ್ನು ತಡೆ ಹಿಡಿದು ಬಿಡುತ್ತೆ ಆ ಕಳೆಗಳು ಆದ್ದರಿಂದ ಕಳೆ ಕೀಳುವುದು ಕೆಲವು ಗಿಡಗಳನ್ನು ನಾಶಪಡಿಸುವಂತಹ ಕಾರ್ಯವಾದರೂ ಕೂಡ ಅದು ಕ್ರೌರ್ಯ ಅಂತ ಅನಿಸೋದಿಲ್ಲ ಲೋಕದಲ್ಲಿ ಅದು ಸಾಮಾನ್ಯವಾಗಿ ಮಾಡುವಂಥ ಕೆಲಸವೇ ಅದು ಸಸ್ಯಗಳೇ ಬೆಳೆಯಲ್ಲ ಇಲ್ಲದೆ ಹೋದರೆ ಅದೇ ರೀತಿಯಲ್ಲಿ ಸಾಧುಗಳನ್ನು ರಕ್ಷಣೆ ಮಾಡಲು ದುಷ್ಟರನ್ನು ಭಗವಂತ ನಾಶ ಮಾಡುವುದು ಸಹ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಪ್ರಣತ ಪ್ರತಿಕೂಲ ಮೂಲಘಾತಿ ಪ್ರತಿಘ ಕೋಪಿ ವೃಷಾಚಲೇಶ್ವರ ಪ್ರಣತರು ಅಂದರೆ ಶರಣಾಗತರು ಅವರಿಗೆ ಪ್ರತಿಕೂಲವಾದರೆ ಭಗವಂತ ಅದನ್ನು ಸ್ವಲ್ಪ ಕೂಡ ಸಹಿಸಲಾರ ಅದರಿಂದ ಉಂಟಾದ ಕೋಪವೇ ಪ್ರತಿಘ ಭಾಳ ತೀವ್ರವಾದದ್ದಂತೆ ಎಷ್ಟು ಎಂತಹದು ಅಂತ ಯಾರೂ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅದನ್ನು ಅದು ಅಪರಿಚ್ಛೇದ್ಯವಾದುದು ಅನ್ನೋದನ್ನು ಕೋಪಿ ಪ್ರತಿಗಹ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನಲ್ಲಿ ಅದು ಮೂಲವನ್ನೇ ನಾಶಪಡಿಸುತ್ತೆ ಭಗವಂತನ ಕೋಪ ಆ ಪ್ರತಿಕೂಲರ ಮೂಲ ನಾಶಕವಾದದ್ದು ಅದು ಆದ್ದರಿಂದ ಆಶ್ರಿತರನ್ನು ರಕ್ಷಣೆ ಮಾಡಲು ಭಗವಂತ ಕೋಪವನ್ನು ತಂದುಕೊಳ್ತಾನೆ ವಾಲ್ಮೀಕಿಗಳು ಹೇಳ್ತಾರೆ ಶ್ರೀಮಂತ ರಾಮಾಯಣದಲ್ಲಿ ಅನೇಕ ಕಡೆ ಕೋಪಂ ಆಹಾರಯತ್ ತೀವ್ರಂ ಅಂತ ಹೇಳಿಬಿಟ್ಟು ಕೋಪಂ ಆಹಾರಯತೆ ಅವನಲ್ಲಿ ಇರಲಿಲ್ಲ ಅದು ಕೋಪ ಹೊರಗಡೆಯಿಂದ ಅವನು ಬರೆಸ್ಕೊಂಡ ಅಂತ ಹೇಳಿಬಿಟ್ಟು ಯಾಕೆಂದರೆ ಅವನಿಗೆ ಸ್ವಾಭಾವಿಕವಾದ ಗುಣ ದಯೆ ಕೋಪವು ಅವನಿಗೆ ಆಗಂತುಕ ಅದನ್ನು ಬರೆಸ್ಕೊಳ್ಬೇಕು ಅವನು ಆಗಾಗ ಅಂತ ಹೇಳಿದ್ರು ಅದು ಅವನು ಹನುಮಂತನು ಗಾಯಗೊಂಡ ಅಂತ ನೋಡಿ ತಕ್ಷಣವೇ ಭಯಂಕರವಾದ ಕೋಪವನ್ನು ಬರೆಸ್ಕೊಂಡು ಬಿಟ್ಟ ಶ್ರೀರಾಮ ಅಂತ ಅದು ತಾತ್ಕಾಲಿಕವಾದ ಕೋಪ ಹಾಗೆ ಭಗವಂತನಿಗೆ ಬರುತ್ತೆ ಅದನ್ನು ಕೂಡ ದಯಾದೇವಿ ಅದು ದಯಾದೇವಿಯ ಒಂದು ಸಹಾಯದಿಂದ ಅದು ಕೂಡ ಈ ಸಸ್ಯಗಳು ಬೆಳೆಯಲು ಕಳೆ ಹೇಗೆ ಕೀಳುವುದು ಕ್ರೌರ್ಯವಲ್ಲವೋ ಹಾಗೆಯೇ ಅದು ದಯಾಕಾರಿಯವೇ ಆಗಿಬಿಡುತ್ತೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಕಲಮೆ ಅಂದರೆ ಸಸ್ಯ ಯವಸಾಪಚಾಯ ನೀತ್ಯ ಯವಸಗಳು ಅಂದರೆ ಕಳೆಗಳು ಸಸ್ಯ ಒಂದೇ ಒಂದು ಇರುತ್ತೆ ಆದರೆ ಕಳೆಗಳು ಮಾತ್ರ ಅನೇಕವಿರುತ್ತವೆ ಹೇಗೆ ಅಂದರೆ ಒಂದು ಶಬ್ದಕ್ಕೆ ಅನೇಕ ಅಪಭ್ರಂಶಗಳು ಅಪಭ್ರಂಶ ರೂಪಗಳಿರೋ ಹಾಗೆ ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಆ ಕಳೆಗಳನ್ನೆಲ್ಲ ಕೀಳದೆ ಹೋದರೆ ಸಸ್ಯವು ಬೆಳೆಯೋದೇ ಇಲ್ಲ ಆ ಕಳೆಯನ್ನು ಬೇರು ಸಹಿತ ಕೀಳಬೇಕು ಇಲ್ಲದೆ ಹೋದರೆ ಮತ್ತೆ ಮತ್ತೆ ಬೆಳೀತಾ ಇರುತ್ತೆ ಅಪಚಾಯ ಅನ್ನೋ ಶಬ್ದ ಇಲ್ಲಿ ಅನಾಯಾಸವಾಗಿ ಮಾಡುವುದನ್ನು ತಿಳಿಸುತ್ತೆ ಒಂದು ಪುಷ್ಪವನ್ನು ಕೀಳುವಂತೆ ಮೆಲ್ಲನೆ ಕಿತ್ತರೆ ಸಾಕು ಮೂಲ ಬಂದು ಬಿಡುತ್ತೆ ಅಂತ ಅವನು ಭಗವಂತ ಯಾವ ಆಯುಧವನ್ನು ತರದೆ ಕೇವಲ ನಖಾಗ್ರದಿಂದಲೇ ಪ್ರಬಲನಾದ ಹಿರಣ್ಯರನ್ನು ನಾಶ ಮಾಡಿದಿಲ್ಲವೇ ಶಿಶುವಾದ ಪ್ರಹ್ಲಾದರನ್ನು ರಕ್ಷಿಸಲು ಅದೇ ರೀತಿ ಹೀಗೆ ಅದು ಕೂಡ ಕರುಣೆ ತವೋಪಯಾತಿ ಸಾಧು ಪರಿತ್ರಾಣವು ನಿನ್ನ ಕಾರ್ಯವೇ ಆದ್ದರಿಂದ ಆ ಸಾಧು ಪರಿತ್ರಾಣಕ್ಕೋಸ್ಕರ ಮಾಡುವ ದುಷ್ಕೃತ್ ವಿನಾಶವೂ ಕೂಡ ನಿನ್ನ ಅಧೀನವೇ ಆಗುತ್ತೆ ಅಂತ ಹೇಳೋದು ಆದ್ದರಿಂದ ಭಗವಂತನು ಆಶ್ರಿತ ವಿರೋಧಿಗಳಾದ ಹಿರಣ್ಯ ರಾವಣಾದಿಗಳನ್ನು ಸಂಹಾರ ಮಾಡುವ ಕಾಲದಲ್ಲಿ ಅವನಿಗುಂಟಾದ ಕ್ರೋಧ ಅನುಗ್ರಹವನ್ನೇ ಉಂಟುಮಾಡುತ್ತೆ ಎಂಬುದರಿಂದಲೂ ಅದು ದಯಾದೇವಿಯನ್ನೇ ಅನುಸರಿಸೋದು ಅಂತ ಹೇಳ್ತಾರೆ ಇಲ್ಲಿ ಪ್ರಣತ ಪ್ರತಿಕೂಲ ಮೂಲವನ್ನು ನಾಶ ಮಾಡೋದು ಅಂದರೆ ಏನು ಅಂತ ಹೇಳ್ತಾರೆ ಅವರ ಪ್ರತಿಕೂಲ ಆಚರಣೆಗೆ ಕಾರಣವಾದ ಅವರ ಪಾಪವನ್ನು ನಾಶಗೊಳಿಸುವುದು ಅಂತ ಅರ್ಥ ಆದ್ದರಿಂದ ಅವನು ರಾವಣಾದಿ ವಧೆಗಳಲ್ಲಿಯೂ ಕೂಡ ಅವರ ಪಾಪಗಳನ್ನು ನಾಶ ಮಾಡುವುದೇ ಇವನಿಗೆ ಉದ್ದೇಶವಾಗಿತ್ತು ಅಂತ ಹೇಳ್ತಾರೆ ಯಾಕೆಂದರೆ ಭಗವಂತನನ್ನು ಆತ್ಮವಾಂಕೋಚಿತ ಕ್ರೋಧ ನ ಕ್ರುದ್ಧತಿ ಅತಿಶಬ್ ಅಭಿಶಪ್ತೋಪಿ ಅರೋಷಣೋಕ್ಷಸೋ ದೇವ ಎಂದೇ ಮುಂತಾಗಿ ಅವನ ಪರಿಪೂರ್ಣತ್ವ ಅವನ ಸರ್ವಸಮತ್ವ ಅವನ ಕ್ರೋಧಾಭಾವ ಎಲ್ಲವನ್ನೂ ಸ್ತೋತ್ರ ಮಾಡ್ತಾರೆ ಆದ್ದರಿಂದ ಆಕ್ಷಿ ಆಶ್ರಿತ ರಕ್ಷಣೆಗೆ ಅವನು ತಂದುಕೊಳ್ಳುವಂತಹ ಕೋಪ ಅವನ ಗುಣಗಳಲ್ಲಿ ಪ್ರಥಮ ಗಣನೆಗೆ ಅರ್ಹವಾಗಿದೆ ಅಂದರೆ ಅದು ದಯಾದೇವಿಯ ಕಿಂಕರತ್ವವನ್ನೇ ಹೊಂದಿದೆ ಅಂತ ಹೇಳಿ ಇಲ್ಲಿ ಆಶ್ಚರ್ಯವಾಗಿ ಸ್ವಾಮಿದೇಶಿಕ ಸ್ತೋತ್ರ ಮಾಡ್ತಾರೆ ಪ್ರಣತ ಪ್ರತಿಕೂಲ ಮೂಲಘಾತಿ ಘಾತಿ ಕೋಪಿ ಪುರ ವೃಷಾಚಲೇಶ್ವರಸ ಕಲಮೇ ಯವಸಾಪಚಾಯಿತ್ಯ ಕರುಣೆ ತವೋಪಯಾತಿ ಅಂತ ಹೇಳಿಬಿಟ್ಟು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಸಂಧಾನ ಮಾಡೋಣ ಕವಿತಾಕ್ಕಿಕ ಸಿಂಹಾಯ ಕಲ್ಯಾಣ ಗುಣಚಾಲನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತಿ ನಿಗಮಾಂತ ಮಹಾದೇಶಿಕಾಯ ನಮಃ